सुवर्ण श्रीमती भाग्यलक्ष्मी। मावा ಏನ ಬರಕ್ಕೆ ಹೇಳಿದ್ರಂತೆ? ಹಾ ಕೈಲಾಶ್, ಬಾ. ನಿನ್ನ ಆಫೀಸ್ ಅಕೌಂಟ್ನೆಲ್ಲ ಚೆಕ್ ಮಾಡ್ತಿದ್ನಪ್ಪ, ಒಂದೆರಡು ಕಡೆ ತಪ್ಪು ಮಾಡಿದ್ದೀನಿ, 1.8 ಲಕ್ಷ ಡಿಫ್ರೆನ್ಸ್ ಬರ್ತಿತ್ತು, ಅದನ್ನ ಕೇಳೋಣ. ಹೌದಾ? ಹಾಂ, ಸರಿ ಚೆಕ್ ಮಾಡ್ತೀನಿ ಮಾವಾ, ಏನೋ ಮಿಸ್ಟೇಕ್ ಆಗಿರಬೇಕು. ನಾನು 2-2 ಸತಿ ಚೆಕ್ ಮಾಡಿದ್ದೀನಿ ಕೈಲಾಶ್, ನೀನ್ ತಪ್ಪು ಮಾಡಿರೋದು ನಿಜ. ನೀನ್ ಬೇಕು ಅಂತ ತಪ್ಪು ಮಾಡಿದೆ ಅಂತ ಹೇಳ್ತಿಲ್ಲ. ನೀನ್ ಮಾಡಿರೋ ತಪ್ಪಿನಿಂದ ಕಂಪ್ನಿಗೆ ಲಾಸ್ ಆಗಿ ಹೋಗ್ತಿತ್ತು, ಅದಕ್ಕೆ ಕೇಳಿದೆ. ಸಾರಿ ಮಾವ, ಐ ಆಮ್ ರಿಯಲಿ ಸಾರಿ, ಏನೋ ತಪ್ಪಾಗಿರ್ಬೇಕು. ಏನಾದ್ರೂ ಸಣ್ಣ ಪುಟ್ಟ ಗೋಲ್ ಮಾಡೋಣ ಅಂದ್ರೆ ಅದಕ್ಕೂ ಆಗ್ತಿಲ್ವಲ್ಲ. ಇರ್ಲಿ ಇರ್ಲಿ, ಇನ್ನೊಂದು ಸತಿ ಹೀಗೆ ಮಾಡಬೇಡ. ನಿಮ್ಮ ಮೇಲೆ ತುಂಬ ಭರವಸೆ ಇಟ್ಟಿದ್ದೆ ನಾನು, ಯಾಕೋ ಬರ್ತಾ ಬರ್ತಾ. ಇರ್ಲಿ ಬೇಡ. ಮಾವ ಒಂದು ನಿಮಿಷ, ಇದನ್ನು ಹೇಳಕ್ಕೆ ಕರೆದೆ. ಯಾರು ಕೈಲಾಶ್, ನನ್ ದುಡ್ಡು ಕೊಡೋ ಬಗ್ಗೆ ಏನು ಹೇಳ್ತಾನೆ ಇಲ್ಲ? ಯಾಕ್ರಿ ಪದೇ ಪದೇ ಫೋನ್ ಮಾಡಿ ತಲೆ ತಿಂದಿರಾ? ದುಡ್ಡು ಕೊಡ್ತೀನಿ ಮೇಲೆ ಕೊಡ್ತೀನಿ. ಎಲ್ಲರೂ ಮೊದಲು ಹೀಗೆ ಹೇಳೋದು, ಆಮೇಲೆ ತಪ್ಪಿಸ್ಕೊಂಡು ಓಡಾಡ್ತೀರಾ? ನನಗ್ ಗೊತ್ತಿಲ್ವೇನ್ರಿ. ನಾನೀಗ ಮನೇಲಿದ್ದೀನಿ. ರೀ ನೀವು ಎಲ್ಲಾದ್ರೂ ಇರಿ, ನನಗೆ ಸಂಬಂಧ ಇಲ್ಲ. ನಾನು ನಿಮಗೆ ಮಾಡಿರೋ ಉಪಕಾರಕ್ಕೆ ನೀವು ನನಗೆ ಪ್ರತಿಫಲ ಕೊಡಲೇಬೇಕು. ಈಗ ಅಮೌಂಟ್ ಅಡ್ಜಸ್ಟ್ ಮಾಡಿ. ನನಗೆ ಯಾರು ದುಡ್ಡನ್ನು ಇಟ್ಕೊಂಡು ಅಭ್ಯಾಸ ಇಲ್ಲ, ಕೊಡ್ತೀನಿ ಮೇಲೆ ಕೊಡ್ತೀನಿ. ಬರೇ ಮಾತಲ್ಲಷ್ಟೇ ಹೇಳ್ತಿರೋ? ನಿಜವಾಗ್ಲೂ ಮಾಡ್ತಿರೋ? ನೋಡ್ತೀನಿ ನಾನು, ಇಲ್ದಿದ್ರೆ ಗೊತ್ತಲ್ಲ. ರೀ ಅಲ್ಲಿವರೆಗೂ ಹೋಗೋದೆಲ್ಲ ಬೇಡ, ನಿಮಗೆ ಕೊಡ್ತೀನಿ ಮೇಲೆ ಕೊಡ್ತೀನಿ ಹೇಳಿದ ಅರ್ಥ ಮಾಡ್ಕೊಳ್ಳಿ. ಸರಿ, ಹಾಗಾದ್ರೆ ಆದಷ್ಟು ಬೇಗ ಕೊಡಿ. ಸರಿ. ಕೈಲಾಶ್ ಏನಾಯ್ತು? ಅದು ಮಾವ ಯಾವುದೋ ಹಳೆ ಸಾಲ, ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ. ಓ ಹೌದಾ, ಸಾರಿ. ಹಾಂ, ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ.